ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ ಪಿ ಐ ನೇಮಕಾತಿ ನಡೀತಾ ಇದೆ ಐನೂರ ನಲವತ್ತೈದು ಪ್ಲಸ್ ನಾನೂರ ಹನ್ನೊಂದು ಹುದ್ದೆಗಳಿಗೆ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಆ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೂವತ್ತು ಪ್ರಶ್ನೆಗಳನ್ನ ನಾವಿವಾಗ ನೋಡೋಣ ಗೆಲುವು ನಿಮ್ಮದೇ ಆಗಿರಬೇಕು ಗೆಲುವಿನ ಕಡೆಗೆ ನಿಮ್ಮ ಪಯಣ ಇರಬೇಕು ಆಗ ಮಾತ್ರ ನಾವು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಬನ್ನಿ ವೇದಗಳ ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ವಿಷಯ ನೀಡಲಾಗಿದೆ ಇಲ್ಲಿ ಕೆಳಗಡೆ ಸರಿಯಾದ ಆಯ್ಕೆಯನ್ನ ನೋಡಿ ಉತ್ತರಿಸಬೇಕು ಋಗ್ವೇದ ಪ್ರಾಕೃತಿಕ ಆರಾಧನೆ ಯಜುರ್ವೇದ ಯಜ್ಞ ಯಾಗಾದಿ ಸಾಮವೇದ ಸಂಗೀತ ಅಥರ್ವಣ ವೇದ ಮಾಟಮಂತ್ರ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದಂತಹ ಉತ್ತರ ಋಗ್ವೇದದಲ್ಲಿ ಪ್ರಕೃತಿಯ ಆರಾಧನೆ ಬಗ್ಗೆ ಯಜುರ್ವೇದದಲ್ಲಿ ಯಜ್ಞ ಯಾಗಾದಿಗಳ ಬಗ್ಗೆ ಸಾಮವೇದದಲ್ಲಿ ಸಂಗೀತದ ಬಗ್ಗೆ ಅಥರ್ವಣ ವೇದದಲ್ಲಿ ಮಂತ್ರಗಳ ಬಗ್ಗೆ ನಾವು ನೋಡ್ತೀವಿ ಸೊ ಹಂಗಾಗಿ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ವಿವರಿಸುವಂತಹ ಅಲಹಾಬಾದ್ ಸ್ತಂಭ ಶಾಸನ ಅದನ್ನ ಪ್ರಯಾಗ ಪ್ರಶಸ್ತಿ ಅಂತ ಹೇಳಿ ಕರಿತೀವಿ ಇದನ್ನ ರಚಿಸಿದಂತಹ ಕವಿ ಯಾರು ವಿಶಾಖದತ್ತ ಹರಿಸೇನ ಶೂದ್ರಕ ದಂಡಿ ಸರಿಯಾದಂತಹ ಉತ್ತರ ಹರಿಸೇನಾ ಮೂರನೆಯ ಪ್ರಶ್ನೆ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯದ ಸ್ಥಾಪಕ ಯಾರು ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಗೋರಿ ಅಲ್ಲಾವುದ್ದೀನ್ ಖಿಲ್ಜಿ ಕುತುಬುದ್ದೀನ್ ಐಬಕ್ ಸರಿಯಾದಂತಹ ಉತ್ತರ ಮೊಹಮ್ಮದ್ ಗೋರಿ ನಾಲ್ಕನೆಯ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯವನ್ನ ಅತಿ ಹೆಚ್ಚು ವಿಸ್ತರಣೆ ಮಾಡಿದಂತಹ ದೊರೆ ಯಾರು ಶಹಜಹಾನ್ ಅಕ್ಬರ್ ಔರಂಗಜೇಬ್ ಜಹಾಂಗೀರ್ ಸರಿಯಾದಂತಹ ಉತ್ತರ ಶಹಜಹಾನ್ ಶಹಜಹಾನ್ ಮೊಘಲ್ ಸಾಮ್ರಾಜ್ಯವನ್ನ ಅತಿ ಹೆಚ್ಚು ವಿಸ್ತರಣೆ ಮಾಡ್ತಾನೆ ಆ ಕನ್ಫ್ಯೂಷನ್ ಆಗ್ಬಹುದು ಅಕ್ಬರ್ ಅಂತ ಯಾಕಂದ್ರೆ ಫೇಮಸ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವಂತಹದ್ದು ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ್ ಆದ್ರೆ ಸರಿಯಾದಂತಹ ಉತ್ತರ ಶಹಜಹಾನ್ ಗರುಡ ಎಂಬ ಅಂಗರಕ್ಷಕ ಪಡೆಯನ್ನ ಯಾರು ಹೊಂದಿದ್ರು ಬಾದಾಮಿಯ ಚಾಲುಕ್ಯರು ಕಲ್ಯಾಣಿಯ ಚಾಲುಕ್ಯರು ದ್ವಾರ ಸಮುದ್ರದ ಹೊಯ್ಸಳರು ಕಂಚಿಯ ಪಲ್ಲವರು ಸರಿಯಾದಂತಹ ಉತ್ತರ ದ್ವಾರ ಸಮುದ್ರದ ಹೊಯ್ಸಳರು ಗರುಡ ಎಂಬಂತಹ ಅಂಗರಕ್ಷಕ ಪಡೆಯನ್ನ ಹೊಂದಿದ್ರು ಆರನೆಯ ಪ್ರಶ್ನೆ ಚೋಳರ ಅರಸನ ಮಾಹಿತಿ ನೀಡಲಾಗಿದೆ ಇಲ್ಲಿ ತಪ್ಪಾದ ಜೋಡಿ ಯಾವುದೋ ಅದನ್ನ ಆಯ್ಕೆ ಮಾಡಬೇಕು ತಪ್ಪಾದ ಜೋಡಿಯನ್ನ ಆಯ್ಕೆ ಮಾಡಬೇಕು ಮೂಲ ಪುರುಷ ಕರಿಕಾಲ ಚೋಳ ಸ್ಥಾಪಕ ವಿಜಯಾಳ ಚೋಳ ಪ್ರಸಿದ್ಧ ಅರಸ ಒಂದನೇ ರಾಜರಾಜ ಚೋಳ ಪ್ರಸಿದ್ಧ ಅರಸ ಒಂದನೇ ರಾಜೇಂದ್ರ ಚೋಳ ಸರಿಯಾದಂತಹ ಉತ್ತರ ಅಂದ್ರೆ ಇಲ್ಲಿ ತಪ್ಪಾಗಿರುವಂತಹದ್ದು ಚೋಳರ ಮಾಹಿತಿಯಲ್ಲಿ ಅಹ್ ಒಂದನೇ ರಾಜೇಂದ್ರ ಚೋಳ ಏಳನೆಯ ಪ್ರಶ್ನೆ ಹಳದಿ ಸಮುದ್ರ ಯಾವ ದೇಶದಲ್ಲಿ ಇದೆ ಬಲ್ಗೇರಿಯಾ ಎರಿಟ್ರಿಯಾ ಚೀನಾ ಕಜಕಿಸ್ತಾನ್ ಸರಿಯಾದಂತಹ ಉತ್ತರ ಚೀನಾ ಭೂಮಿಯು ಸೂರ್ಯನನ್ನ ಹೇಗೆ ಸುತ್ತುತ್ತದೆ ಪೂರ್ವದಿಂದ ಪಶ್ಚಿಮ ಪಶ್ಚಿಮದಿಂದ ಪೂರ್ವ ದಕ್ಷಿಣದಿಂದ ಉತ್ತರ ಉತ್ತರದಿಂದ ದಕ್ಷಿಣ ಸರಿಯಾದಂತಹ ಉತ್ತರ ಭೂಮಿ ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತೆ ಅಂದ್ರೆ ಸೂರ್ಯ ಭೂಮಿ ಸೂರ್ಯನನ್ನ ಹೇಗೆ ಸುತ್ತುತ್ತೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತೆ ಯಾವ ಬೆಳೆಗೆ ನೆರಳು ಅತಿ ಅವಶ್ಯಕವಾದಂತಹದ್ದು ಚಹಾ ಕಾಫಿ ರಬ್ಬರ್ ತಂಬಾಕು ಸರಿಯಾದಂತಹ ಉತ್ತರ ಕಾಫಿ ಬೆಳೆಗೆ ನೆರಳು ಅತಿ ಅವಶ್ಯಕವಾಗಿದೆ ಹತ್ತನೆಯ ಪ್ರಶ್ನೆ ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾದಂತಹ ನಕ್ಷತ್ರ ಯಾವುದು ಪ್ರಾಕ್ಸಿಮಾ ಆಲ್ಫಾ ಸೆಂಟಾರಿ ಸರಿಸ್ ಶುಕ್ರ ಸರಿಯಾದಂತಹ ಉತ್ತರ ಸೀರೆಸ್ ಹನ್ನೊಂದನೆಯ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ಭಾರತದ ಜನಗಣತಿಯ ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ ಸರಿಯಾದ ಉತ್ತರವನ್ನ ಗುರುತಿಸಿ ಲಿಂಗಾನುಪಾತ ಒಂಬೈನೂರ ನಲವತ್ತು ಜನಸಾಂದ್ರತೆ ಮುನ್ನೂರ ಎಂಬತ್ತೆರಡು ಒಟ್ಟು ಸಾಕ್ಷರತೆ ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಎಲ್ಲವೂ ಸರಿ ಸರಿಯಾದಂತಹ ಉತ್ತರ ಎಲ್ಲವೂ ಸರಿಯಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಚಿನ್ನದ ಅದಿರಿನ ನಿಕ್ಷೇಪ ಹೊಂದಿರುವಂತಹ ಕಪ್ಪತಗುಡ್ಡ ಕರ್ನಾಟಕದ ಯಾವ ಜಿಲ್ಲೆಗೆ ಸೇರ್ಕೊಂಡಿದೆ ರಾಮನಗರ ಗದಗ ಚಿಕ್ಕಬಳ್ಳಾಪುರ ರಾಯಚೂರು ಸರಿಯಾದಂತಹ ಉತ್ತರ ಗದಗಕ್ಕೆ ಸೇರಿದೆ ಹದಿಮೂರನೇ ಪ್ರಶ್ನೆ ಯಾವ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಯವರನ್ನ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ತೆಗೆದು ಹಾಕಬಹುದಾಗಿದೆ ಸರಿಯಾದಂತಹ ಉತ್ತರ ಅರವತ್ತೊಂದನೇ ವಿಧಿಯ ಪ್ರಕಾರ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ತೆಗೆದು ಹಾಕಬಹುದಾಗಿದೆ ಆದ್ರೆ ಇವತ್ತಿನವರೆಗೂ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಯಾವುದೇ ರಾಷ್ಟ್ರಪತಿಯನ್ನ ತೆಗೆದು ಹಾಕಲಾಗಿಲ್ಲ ಹದಿನಾಲ್ಕನೆಯ ಪ್ರಶ್ನೆ ಸಂವಿಧಾನದ ಯಾವ ಭಾಗದಲ್ಲಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಇದಾವೆ ಅಥವಾ ಹೊಂದಿದೆ ಭಾಗ ಹತ್ತು ಭಾಗ ಹದಿನೈದು ಭಾಗ ಹದಿನೇಳು ಭಾಗ ಹದಿನೆಂಟು ಸರಿಯಾದಂತಹ ಉತ್ತರ ಭಾಗ ಹದಿನೇಳು ಸಂವಿಧಾನದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಹೊಂದಿರುವಂತಹ ಭಾಗವಾಗಿದೆ ಪಕ್ಷಾಂತರ ಪದ್ಧತಿಯನ್ನ ಯಾವ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಗಿದೆ ತಿದ್ದುಪಡಿ ನಲವತ್ನಾಲ್ಕನೇ ತಿದ್ದುಪಡಿ ಐವತ್ತೆರಡನೇ ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿ ಸರಿಯಾದಂತಹ ಉತ್ತರ ಐವತ್ತೆರಡನೇ ತಿದ್ದುಪಡಿಯ ಮೂಲಕ ಪಕ್ಷಾಂತರ ಪದ್ಧತಿಯನ್ನ ಜಾರಿಗೆ ತರಲಾಗಿದೆ ಸಂವಿಧಾನದ ನೂರನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಭಾರತ ಪಾಕಿಸ್ತಾನ ಪರ ಪರಸ್ಪರ ಭೂಪ್ರದೇಶಗಳ ಹಂಚಿಕೆ ಭಾರತ ಬಾಂಗ್ಲಾದೇಶ ಪರಸ್ಪರ ಭೂಪ್ರದೇಶ ಹಂಚಿಕೆ ಜಿಎಸ್ಟಿ ಸರಕು ಸೇವಾ ತೆರಿಗೆ ಕೊಲಿಜಿಯಂ ಸರಿಯಾದಂತಹ ಉತ್ತರ ಭಾರತ ಬಾಂಗ್ಲಾದೇಶ ಪರಸ್ಪರ ಭೂಪ್ರದೇಶ ಹಂಚಿಕೆ ಹದಿನೇಳನೇ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ ಐದರಿಂದ ಹನ್ನೊಂದು ಹನ್ನೆರಡರಿಂದ ಮೂವತ್ತೈದು ಹನ್ನೆರಡರಿಂದ ಮೂವತ್ತಾರು ಮೂವತ್ತಾರರಿಂದ ಐವತ್ತೊಂದು ಸರಿಯಾದಂತಹ ಉತ್ತರ ಹನ್ನೆರಡರಿಂದ ಮೂವತ್ತೈದರವರೆಗೆ ತಿಳಿಸಲಾಗಿದೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಸುವ ಕೊಬಾಲ್ಟ್ ಸಿಕ್ಸ್ಟಿ ಸೂಸುವಂತಹ ವಿಕಿರಣ ಯಾವುದು ವಿಕಿ ಕ್ಷ ಕಿರಣ ಎಕ್ಸ್ ರೇ ಕಿರಣ ಗಾಮ ವೈ ಕಿರಣ ಆಲ್ಫಾ ಕಿರಣ ಗಾಮ ವಿಕಿರಣ ಸೂರ್ಯನ ಶಕ್ತಿ ಉತ್ಪಾದನೆ ಆಗುವ ಪ್ರಕ್ರಿಯೆಯನ್ನ ಏನಂತ ಹೇಳಿ ಕರೆಯಲಾಗುತ್ತೆ ಹೀಲಿಯಂ ಸಂಯೋಜನೆ ಜಲಜನಕ ಸಮ್ಮಿಲನ ಜಲಜನಕದ ವಿಧಳನ ಇಂಗಾಲದ ವಿಧಳನ ಸರಿಯಾದಂತಹ ಉತ್ತರ ಜಲಜನಕ ಸಮ್ಮಿಲನ ಇಪ್ಪತ್ತನೆಯ ಪ್ರಶ್ನೆ ಗೋಬರ್ ಗ್ಯಾಸ್ನಲ್ಲಿ ಇರುವಂತಹ ಅನಿಲ ಯಾವುದು ಈಥೇನ್ ಮ್ಯೂಥೇನ್ ಮೀಥೇನ್ ಬ್ಯೂಟೇನ್ ಕ್ಲೋರಿನ್ ಸರಿಯಾದಂತಹ ಉತ್ತರ ಮೀಥೇನ್ ನಂತರದ ಪ್ರಶ್ನೆ ತಾಮ್ರ ತವರ ಸತು ಇವುಗಳ ಮಿಶ್ರಣದಿಂದ ಯಾವುದನ್ನ ತಯಾರಿಸ್ತಾರೆ ಕಬ್ಬಿಣ ಕಂಚು ಉಕ್ಕು ಸತು ಸರಿಯಾದಂತಹ ಉತ್ತರ ಕಂಚು ತಾಮ್ರ ತವರ ಮತ್ತು ಸತುಗಳ ಮಿಶ್ರಣದಿಂದ ಕಂಚು ಉತ್ಪತ್ತಿಯಾಗತ್ತೆ ಭಾರ ಜಲ ಹೆವಿ ವಾಟರ್ ಇದರ ರಾಸಾಯನಿಕ ಹೆಸರೇನು ಡ್ಯುಟೀರಿಯಂ ಆಕ್ಸೈಡ್ ಡ್ಯುಟೀರಿಯಂ ಸಲ್ಫೈಡ್ ಯುರೇನಿಯಂ ಹೈಡ್ರೇಟ್ ಹೈಡ್ರೋಜನ್ ಪೆರಾಕ್ಸೈಡ್ ಸರಿಯಾದಂತಹ ಉತ್ತರ ಡ್ಯುಟೀರಿಯಂ ಆಕ್ಸೈಡ್ ಇಪ್ಪತ್ತ್ ಮೂರನೆಯ ಪ್ರಶ್ನೆ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ನ್ಯಾಷನಲ್ ಸ್ಟಾಕ್ ಎಕ್ಸ್ ಎಕ್ಸ್ಚೇಂಜ್ ಸ್ಥಾಪನೆಯಾದಂತಹ ವರ್ಷ ಯಾವುದು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತಾರು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಸರಿಯಾದಂತಹ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಈ ಕೆಳಗಿನ ಯಾವುದರ ಭಾಗವಾಗಿದೆ ಖಜಾನೆ ನೀತಿ ಆದಾಯ ನೀತಿ ಸಾಲದ ನೀತಿ ವ್ಯಾಪಾರಿ ನೀತಿ ಸರಿಯಾದಂತಹ ಉತ್ತರ ಸಾಲದ ನೀತಿ ಇಲ್ಲೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಭಾರತದ ರಿಸರ್ವ್ ಬ್ಯಾಂಕ್ನ ಈಗಿನ ಗವರ್ನರ್ ಯಾರು ಯಾರು ಅಂತ ಹೇಳಿ ಕಮೆಂಟ್ ಮಾಡಿ ಆನ್ಸರ್ ಮಾಡಿ ಇಪ್ಪತ್ತೈದನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಉಳಿತಾಯ ಖಾತೆಗಳನ್ನ ಹೊಂದಿರುವಂತಹ ಸಂಸ್ಥೆ ಯಾವುದು ಭಾರತೀಯ ಅಂಚೆ ಇಲಾಖೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಕೆನರಾ ಬ್ಯಾಂಕ್ ಸರಿಯಾದಂತಹ ಉತ್ತರ ಭಾರತೀಯ ಅಂಚೆ ಇಲಾಖೆ ಭಾರತದಲ್ಲಿ ಅತಿ ಹೆಚ್ಚು ಉಳಿತಾಯ ಖಾತೆಗಳನ್ನ ಹೊಂದಿದೆ ಇಪ್ಪತ್ತಾರನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕೆ ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ ಹಜಾರಿ ಸಮಿತಿ ಸಾವಿರದ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡುವಂತೆ ಶಿಫಾರಸನ್ನು ಮಾಡಿತ್ತು ಇಪ್ಪತ್ತೇಳನೆಯ ಪ್ರಶ್ನೆ ಬಿಮ್ಸ್ಟೆಕ್ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳಕೊಲ್ಲಿ ಸುತ್ತಮುತ್ತಲಿನ ರಾಷ್ಟ್ರಗಳ ಒಕ್ಕೂಟದಲ್ಲಿ ಎಷ್ಟು ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿದೆ ಬಿಮ್ಸ್ಟೆಕ್ ಹೇಳೋ ಹಾಗೆ ನಾಲ್ಕು ಐದು ಏಳು ಒಂಬತ್ತು ಸರಿಯಾದಂತಹ ಉತ್ತರ ಏಳು ಏಳು ದೇಶಗಳು ಸದಸ್ಯತ್ವವನ್ನು ನಲ್ಲಿ ಪಡ್ಕೊಂಡಿದೆ ಇತ್ತೀಚೆಗೆ ನ್ಯಾನೋ ಇಂಡಿಯಾ ಸಮಾವೇಶ ಎಲ್ಲಿ ನಡೆಯಿತು ಚೆನ್ನೈ ಬೆಂಗಳೂರು ನವದೆಹಲಿ ಮದುರೈ ಸರಿಯಾದಂತಹ ಉತ್ತರ ಬೆಂಗಳೂರಿನಲ್ಲಿ ನಡೆಯಿತು ನ್ಯಾನೋ ಇಂಡಿಯಾ ಸಮಾವೇಶ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮೊದಲ ಪ್ರಾಯೋಗಿಕ ಯೋಜನೆಗಾಗಿ ನೀತಿ ಆಯೋಗ ಯಾವ ಕೇಂದ್ರಾಡಳಿತ ಪ್ರದೇಶವನ್ನು ಆಯ್ಕೆ ಮಾಡಿದೆ ಲಕ್ಷದ್ವೀಪ ನವದೆಹಲಿ ಚಂಡೀಗಢ ಜಮ್ಮು ಕಾಶ್ಮೀರ ಸರಿಯಾದಂತಹ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಸಾರಿ ಜಮ್ಮು ಕಾಶ್ಮೀರ ಮೂವತ್ತನೆಯ ಪ್ರಶ್ನೆ ಕೇಂದ್ರ ಅಂಕಿ ಅಂಶ ಕಚೇರಿ ಒ ಪ್ರಕಾರ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಭಾರತದ ಜಿಡಿಪಿ ಎಷ್ಟು ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಐದು ಪಾಯಿಂಟ್ ಎರಡು ಪರ್ಸೆಂಟ್ ಐದು ಮತ್ತು ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಸರಿಯಾದಂತಹ ಉತ್ತರ ಐದು ಪರ್ಸೆಂಟ್ ಇದೇ ತರದಲ್ಲಿ ವಿಡಿಯೋ ಸರಣಿ ಮುಂದುವರಿತಾನೆ ಇರುತ್ತೆ ಮತ್ತೊಂದಷ್ಟು ಕಲಿತಾ ಕಲಿಸ್ತಾ ಹೋಗೋಣ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾರೆಲ್ಲ ನಿಮ್ಮ ಥರನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ವಿಡಿಯೋ ಲಿಂಕ್ ಶೇರ್ ಮಾಡಿ ಅವ್ರಿಗೂ ಇದರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗೂ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಶೇರ್ ಮಾಡಿ ಥ್ಯಾಂಕ್ ಯು